ಸರ್, ಈ ಟಗರುದು ಕಂಪೋಸ್ ಆಗಿದೆ ಹೆಂಗೆ ಸರ್? ಅದೇನು ಒಂದು ಕತೆ ಥರ ಹೇಳಿದ್ರೆ ಸರ್, ಅದು ಫಸ್ಟ್ ನಾನು ನಮ್ಮ ಮಾನ್ವಿ ತಾರೀಶ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವರೇ ನನ್ನ ಟಗರುಗೆ ಪರಿಚಯ ಮಾಡಿದ್ದು ಸೂರಿ ಸರ್ಗೆ. ಫಸ್ಟು ಮೆಂಟಲೋಜಾವಿಂದ ಸ್ಟಾರ್ಟ್ ಮಾಡಿದೆ. ಗೋವಾ ಅಲ್ಲಿ ಮೆಂಟಲೋಜಾವ ಶೂಟ್ ಮಾಡ್ತಾಯಿದ್ರು. ಆಮೇಲೆ ಅಲ್ಲಿ ಬಂದಾದ್ರ ಮೇಲೆ ನೆಕ್ಸ್ಟು ಇಲ್ಲೇ ನಮ್ಮ ಚಾಮರಾಜಪೇಟೆಯಲ್ಲಿ ಶೂಟ್ ನಡೀತಾ ಇತ್ತು. ಸೊ ಸಡನ್ನಾಗಿ ಕರೆದ್ರು, ಇದೇ ಥರ ಹಂಗೆ ಹೋದರೆ ಫೈಟ್ ನಡೀತಾ ಇತ್ತು, ಫಸ್ಟು ಫೈಟ್ ನಡೀತಾ ಇತ್ತು. ಸೊ ಅಲ್ಲಿ ಫೈಟ್ ಸೀಕ್ವೆನ್ಸ್ ಎಲ್ಲ ಮಾಡ್ತಾ ಇರುವಾಗ ಸೂರಿ ಸರ್ ಕರೆದು ಈ ಥರ ಸಾಂಗ್ ಮಾಡ್ತಾಯಿದ್ವಿ, ಮಾಡಾರಮ್ಮ. ಸರ್, ಹಂಗಂಗೆ ಸ್ಟಾರ್ಟ್ ಆಗಿದ್ದೆ ಅದು. ಆಮೇಲೆ ಹಂಗೆ ಆ್ಯಕ್ಚುಲಿ ಫಸ್ಟ್ ಡೇ ನನ್ನ ಕೈಲಿ ಏನೂ ಮಾಡೋಕ್ಕಾಗಿದ್ದೆ, ಯಾಕಂದರೆ ನಾನು ಯಾರೂ ಇದ್ದಿಲ್ಲ ನನ್ನ ಜೊತೆಗೆ. ಆಮೇಲೆ ಅದನ್ನು ಸೆಕೆಂಡ್ ಡೇ ಒಂದು ದಿನ ಹೆಂಗೆ ತಲ್ಕೊಂಡು ಹೋಗೋಣ ಅಂತ ಮೂವ್ ಮಾಡ್ತಾಯಿದ್ವಿ. ಅದು ಅವತ್ತಿನ ದಿನ ಬೇಗ ಆಟ ಹೊರಟೋಯ್ತು. ನೆಕ್ಸ್ಟ್ ದಿನ ಡೇ ನೈಟ್ ಓವರ್ ನೈಟ್ ವರ್ಕ್ ಮಾಡಿ ಮಾರನೇ ದಿನ ಗ್ರೌಂಡ್ಗೆ ಇಳಿದ್ವಿ. ಆವಾಗ ಫುಲ್ ಸ್ಯಾಟಿಸ್ಫ್ಯಾಕ್ಷನು. ಹಂಗೆ ಸ್ಟಾರ್ಟ್ ಆಗಿದೆ ನಮಗೆ ಟಗರು. ಅಂದರೆ ಸರ್, ಹೆಂಗೆ ಗೊತ್ತಾ, ಸಡನ್ನಾಗಿ ಪ್ಲ್ಯಾಂಡ್, ಸಡನ್ನಾಗಿ ಕಂಪೋಸಿಷನ್. ಅದು ಹಂಗೆ ನಡೆದಿದೆ ಅದು ಸಾಂಗ್. ಶಿವಣ್ಣ ಅದನ್ನ ಹೆಂಗೆ ಒಪ್ಕೊಂಡ್ರು ಆ ಡ್ಯಾನ್ಸ್ನ ಥರದ್ದು? ಸರ್, ಶಿವಣ್ಣ ಸರ್ದ ಹೆಂಗಂದರೆ ಟ್ಯಾಲೆಂಟ್ ಇದ್ದರೆ 100% ಅವರು ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ಸರ್. ಅಂದರೆ ಇದು ಮಾಡಲ್ಲ ಅದು ಮಾಡಲ್ಲ ಅಂತ ಏನಿಲ್ಲ. ನಾವು ತೋರಿಸಿದ ತಕ್ಷಣವೇ, ಅಂದರೆ ಸ್ಪಾಟಲ್ಲಿ ಶಿವಣ್ಣನು ಇದ್ದರು. ಸೊ ನಾವು ಅಲ್ಲೇ ಸರ್ಟನ್ ಮೂಮೆಂಟ್ಸ್ ಎಲ್ಲ ಅಲ್ಲೇ ಸ್ಪಾಟಲ್ಲೇ ಕಂಪೋಸ್ ಮಾಡ್ತಾಯಿದ್ವಿ, ಸ್ಪಾಟಲ್ಲೇ ಕಂಪೋಸ್ ಮಾಡ್ತಾಯಿದ್ವಿ. ಅಂದರೆ ನಮಗೆ ಹೆಂಗಿತ್ತು ಅಂದರೆ, ಇವಾಗ ಗೊತ್ತು, ಬೇರೆ ಬೇರೆ ಸೆಲೆಬ್ರಿಟಿ ಒಂದು ರಿಹರ್ಸಲ್, ಶಿವಣ್ಣಾಗ ರಿಹರ್ಸಲೇ ಬೇಕಾಗಿಲ್ಲ, ಸ್ಪಾಟಲ್ ಮಾಡ್ತಾರೆ, ಸ್ಪಾಟಲ್ ಹೊಡಿತಾರೆ. ನಮಗೆ ಅವರು ನಮ್ಗೆ ಹೆಂಗಿತ್ತು ಅಂದರೆ, ಸ್ಪಾಟಲ್ಲಿ ಕ್ರಿಯೇಟ್ ಮಾಡ್ತಾ ಮಾಡ್ತಾ ಅವ್ರ ಎನರ್ಜಿ ಹೆಂಗೆ ಬೂಸ್ಟ್ ಆಗುತ್ತೆ ಅದ್ರ ಮೇಲೆ ಇನ್ನೂ ಜಾಸ್ತಿ ವರ್ಕ್ ಮಾಡೋಣ ಅಂತ ನಾವು ಹಂಗೆ ಮಾಡಿದ್ದು. ಅದನ್ನು ಹಂಗೆ ಕಚ್ಕೊಂಡಿದ್ದೆ ನಮಗೆ ಟಗರು. ಅದೇ ಸರ್ ಅಂದಿಲ್ಲ, ಪ್ಲ್ಯಾನ್ಡ್ ಇಲ್ದಿರ ಮಾಡಿದ್ವಿ. ಅದು ನೋಡಿದ್ರೆ ಬ್ಲಾಕ್ ಬಸ್ಟರ್ ಹಿಟ್. ನಮಗೆ ಸ್ಪಾಟಲ್ಲೇ ಮಾಡಿದ್ವಿ, ಇನ್ಕ್ಲೂಡಿಂಗ್ ಶಿವಣ್ಣ ಕೂಡ ಅದರಲ್ಲಿ ಸ್ವಲ್ಪ ಕೊರಿಯೋಗ್ರಫಿ ಎಲ್ಲ ಇನ್ವಾಲ್ವ್ ಆಗಿ ಮಾಡಿ ಇಟ್ ವಾಸ್ ಎ ಬ್ಯಾಂಗ್ ಆನ್. ಹೌದು ಹೌದು ಸರ್, ಹೊಸ ಗ್ರೇಸ್ ಆಗಿ ನೀವು ಅದರಲ್ಲಿ ಅಬ್ಸರ್ವ್ ಮಾಡಿ, ಫೈರ್ ಎಲ್ಲ ಇರುತ್ತೆ, ಜಂಪ್ ಮಾಡ್ತಾರೆ, ರೋಲ್ ಮಾಡ್ತಾರೆ ಸರ್. ನೆಕ್ಸ್ಟ್ ಲೆವೆಲ್ ಸರ್, ನೆಕ್ಸ್ಟ್ ಲೆವೆಲ್ ಆಲ್ವೇಸ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.